ಹೆಲೋ ಎವ್ರಿ ಒನ್ ಐ ಎಮ್ ಜಿ ಆರ್ ಎಸ್ ವೆಲ್ಕಮ್ ಟು ಜಿ ಆರ್ ಎಸ್ ಅಕಾಡೆಮಿ ಈ ವಿಡಿಯೋದಲ್ಲಿ ಭಾರತ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ನಾವು ಕೇಳುತ್ತಿರುವ ಐದು ಸಹಜ ತಪ್ಪು ಮಾಹಿತಿಗಳು ಹಾಗೂ ನಾವು ತಿಳಿಯಲೇಬೇಕಾಗಿರುವಂತಹ ಐದು ಪ್ರಮುಖ ಸರಿಯಾದ ಅಂಶಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಗೈಸ್ ನಾವು ಶಾಲೆಗೆ ಸೇರಿದ ಪ್ರಾರಂಭದಿಂದ ಇದುವರೆಗೂ ಅನೇಕ ಭಾಷಣಗಳನ್ನು ಕೇಳುತ್ತಿರುತ್ತೇವೆ ಆ ಭಾಷಣಗಳು ಶಿಕ್ಷಕರು ಮಾಡಿರಬಹುದು ವಿದ್ಯಾರ್ಥಿಗಳು ಮಾಡಿರಬಹುದು ಅಥವಾ ಸರ್ಕಾರಿ ಅಧಿಕಾರಿಗಳು ಮಾಡಿರಬಹುದು ಅಥವಾ ರಾಜಕಾರಣಿಗಳು ಮಾಡಿರಬಹುದು ಅಥವಾ ಬೇರೆ ಯಾವುದೇ ವ್ಯಕ್ತಿಗಳು ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಭಾಷಣಗಳು ಮಾಡಿರಬಹುದು ಆದರೆ ಈ ಭಾಷಣಗಳನ್ನು ಕತೆಗಳ ರೂಪದಲ್ಲಿ ಹೇಳುತ್ತಿರುವುದು ಸಾಮಾನ್ಯವಾಗಿ ಬಿಟ್ಟಿದೆ ನಾವು ಒಂದು ವಿಷಯ ಅರ್ಥ ಮಾಡಿಕೊಳ್ಬೇಕು ಅದು ಏನಂದರೆ ಭಾರತದ ಸ್ವಾತಂತ್ರ್ಯ ಹೋರಾಟ ಅದು ಕತೆ ಅಲ್ಲ ಅದು ನೈಜ ಘಟನೆ ಹಾಗಾಗಿ ಈ ಘಟನೆಯ ಬಗ್ಗೆ ನಾವು ತಿಳಿಲೇಬೇಕಾಗಿರುವಂತಹ ಒಂದು ಐದು ಪ್ರಮುಖ ಅಂಶಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ಆ ಐದು ಅಂಶಗಳು ಯಾವ್ಯಾವು ಅಂದರೆ ಭಾರತವನ್ನು ಬ್ರಿಟಿಷರು ಆಳಿದರು ಎನ್ನುವುದು ತಪ್ಪು ಹಾಗಾದರೆ ಯಾವುದು ಎರಡನೇದು ಪಾಕಿಸ್ತಾನಕ್ಕೆ ಸ್ವತಂತ್ರ ಬಂದಿದ್ದು ಆಗಸ್ಟ್ ಹದಿನಾಲ್ಕು ಎಂದು ಹೇಳುತ್ತಿರ್ತೇವೆ ಆದರೆ ಆಗಸ್ಟ್ ಹದಿನಾಲ್ಕು ಅಲ್ಲ ಮತ್ತು ಯಾವಾಗ ಬಂತು ಮೂರನೇದು ಭಾರತಕ್ಕೆ ಪೂರ್ಣ ಸ್ವರಾಜ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಅಲ್ಲ ಹಾಗಾದರೆ ಪೂರ್ಣ ಸ್ವರಾಜ್ಯ ಬಂದಿದ್ದು ಯಾವಾಗ ನಾಲ್ಕನೇದು ಆಗಸ್ಟ್ ಹದಿನೈದನೇ ತಾರೀಕು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಂಗಳವಾರ ಬಂದಿತ್ತ ಅಥವಾ ಶುಕ್ರವಾರ ಬಂದಿತ್ತ ಅಂತ ಅಂದರೆ ನಮ್ಗೆ ಭಾರತಕ್ಕೆ ಸ್ವತಂತ್ರ ಸಿಕ್ಕಿದ್ದು ಮಂಗಳವಾರಣ ಅಥವಾ ಶುಕ್ರವಾರಣ ಅಂತ ಸೊ ಲಾಸ್ಟ್ ಒನ್ ಆಗಸ್ಟ್ ಹದಿನೈದು ದಿನಾಂಕ ಎಂದು ನಿಗದಿಪಡಿಸಿದ್ದು ಯಾರ ಇಚ್ಛೆ ಮೇರೆಗೆ ಗಾಂಧೀಜಿನ ಅಂಬೇಡ್ಕರ ನೆಹರೂನ ಅಥವಾ ಬ್ರಿಟಿಷರ ಸೊ ಇಷ್ಟು ವಿಷಯಗಳನ್ನು ಈ ವಿಡಿಯೋದಲ್ಲಿ ನಾನು ಚರ್ಚೆ ಮಾಡ್ತಾ ಹೋಗ್ತೇನೆ ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸೊ ಮೊದಲನೇದು ನೋಡಿ ಶೇಕಡ ತೊಂಬತ್ತೈದಕ್ಕಿಂತ ಹೆಚ್ಚು ಭಾಷಣಗಳು ಪ್ರಾರಂಭ ಆಗುವುದೇ ಈ ಒಂದು ವಾಕ್ಯದಿಂದ ಏನು ಭಾರತವನ್ನು ಬ್ರಿಟಿಷರು ಆಳಿದರು ಎಂದು ಆದರೆ ಸೂಕ್ಷ್ಮವಾಗಿ ನಾವು ಅವಳಿಸಿದಾಗ ಭಾರತವನ್ನು ಕೇವಲ ಬ್ರಿಟಿಷರು ಮಾತ್ರ ರೂಲ್ ಮಾಡಲಿಲ್ಲ ಬದಲಿಗೆ ಭಾರತವನ್ನು ಯುರೋಪಿಯನ್ನರು ಆಳಿದರು ಎನ್ನುವುದು ಸೂಕ್ತ ಸೊ ಅದಕ್ಕೆ ನಿಮಗೆ ಸರಿಯಾದ ಸರಿಯಾದಾಗಿರೋಂಥ ಒಂದು ಮಾಹಿತಿ ಕೊಡ್ತೇನೆ ಸೊ ಭಾರತವನ್ನು ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಫ್ರೆಂಚರು ಈ ನಾಲ್ಕು ಯುರೋಪಿನ ರಾಷ್ಟ್ರಗಳು ಭಾರತವನ್ನು ಆಳಿದರು ಬ್ರಿಟಿಷರು ಹೇಗೆ ಭಾರತದ ಅನೇಕ ಪ್ರದೇಶಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಅಲ್ಲಿ ಅವ್ರದ್ದೇ ಆಗಿರುವಂತಹ ಒಂದು ಕಾನೂನುಗಳನ್ನು ಮಾಡಿದರು ಅದೇ ರೀತಿಯಾಗಿ ಗೋವಾದಲ್ಲಿ ಪೋರ್ಚುಗೀಸರು ಪಾಂಡಿಚೇರಿಯಲ್ಲಿ ಫ್ರೆಂಚರು ಸಹ ಬ್ರಿಟಿಷರ ಮಾದರಿಯಲ್ಲಿ ಅವ್ರದ್ದೇ ಆಗಿರುವಂತಹ ಕಾನೂನುಗಳನ್ನು ಜಾರಿಗೆ ತಂದಿದ್ದರು ಒಂದು ಎಕ್ಸಾಂಪಲ್ ಕೊಡೋದಾದರೆ ಪೋರ್ಚುಗೀಸರ ಗವರ್ನರ್ ಜನರಲ್ ಫ್ರಾನ್ಸಿಸ್ಕೋ ಮೀಡಿಯಾ ಗೋವಾದಲ್ಲಿ ಪೋರ್ಚುಗೀಸರ ಜನಸಂಖ್ಯೆ ಹೆಚ್ಚು ಆಗಬೇಕನ್ನುವ ಒಂದು ಕಾರಣದಿಂದ ಭಾರತೀಯರನ್ನು ಮದುವೆಯಾಗುವುದಕ್ಕೆ ಕಾನೂನು ಕಾನೂನಿನ ಮೂಲಕ ಅವರು ಬೆಂಬಲಿಸಿದರು ಅದೇ ರೀತಿಯಾಗಿ ಅನೇಕ ನಾಗರಿಕ ಕಾನೂನುಗಳನ್ನು ಪೋರ್ಚುಗೀಸರು ಗೋವಾದಲ್ಲಿ ಫ್ರೆಂಚರು ಪಾಂಡಿಚೇರಿಯಲ್ಲಿ ಜಾರಿಗೆ ತಂದಿದ್ದರು ಇಲ್ಲಿ ಬ್ರಿಟಿಷರು ಹೆಚ್ಚು ಪ್ರದೇಶಗಳನ್ನು ವಶಪಡಿಸ್ಕೊಂಡಿದ್ದರು ಅನ್ನೋ ಒಂದು ಕಾರಣಕ್ಕೆ ಭಾರತವನ್ನು ಬ್ರಿಟಿಷರು ಆಳಿದರು ಎಂದು ಸಹಜವಾಗಿ ಹೇಳ್ತೇವೆ ಇಲ್ಲಿ ಇನ್ನೊಂದು ಪ್ರಶ್ನೆಯನ್ನು ಕೇಳಲೇಬೇಕಾಗುತ್ತೆ ಆ ಪ್ರಶ್ನೆ ಏನಂದರೆ ಭಾರತದಲ್ಲಿ ಅತಿ ದೀರ್ಘಕಾಲ ನೆಲೆಸಿದ್ದ ಯುರೋಪಿಯನ್ ಯಾರು ಎಂದರೆ ನಿಮ್ಮ ಉತ್ತರ ಏನು ಬ್ರಿಟಿಷರ ಫ್ರೆಂಚರ ಪೋರ್ಚುಗೀಸರ ಆನ್ಸರ್ ನೋಡಿ ಪೋರ್ಚುಗೀಸರ ಅಂತ ಯಾಕೆ ಅಂದರೆ ಪೋರ್ಚುಗೀಸರು ಭಾರತಕ್ಕೆ ಬಂದಿದ್ದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ನೀವು ಸಾವಿರದ ಐನೂರು ಅಂದ್ಕೊಂಡು ಸಾವಿರದ ಐನೂರಿಂದ ಅಪ್ ಟು ಸಾವಿರದ ಒಂಬೈನೂರ ಅರವತ್ತೊಂದರವರೆಗೆ ಭಾರತದಲ್ಲಿ ಪೋರ್ಚುಗೀಸರಿದ್ದರು ಗೋವಾದಲ್ಲಿದ್ದರು ಅದೇ ರೀತಿ ಫ್ರೆಂಚರು ಸಾವಿರದ ಒಂಬೈನೂರ ಐವತ್ತೈದರವರೆಗೆ ಪಾಂಡಿಚೇರಿಯನ್ನು ತನ್ನ ಇಟ್ಕೊಂಡಿದ್ದರು ಪೋರ್ಚುಗೀಸರು ನೋಡಿ ಅದು ಎಲ್ಲರಿಗಿಂತ ಫಸ್ಟ್ ಬಂದಿದ್ದು ಪೋರ್ಚುಗೀಸರೇ ಮತ್ತು ಭಾರತದಿಂದ ಲಾಸ್ಟಲ್ಲಿ ಹೋಗಿದ್ದು ಪೋರ್ಚುಗೀಸರೆ ಸಾವಿರದ ಐನೂರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೂ ಅಂತ ಸುಮಾರು ಹದಿನಾರನೇ ಶತಮಾನದಿಂದ ಇಪ್ಪತ್ತೊಂದನೇ ಶತಮೂ ಪೋರ್ಚುಗೀಸರು ಆಳಿದರು ಇಲ್ಲಿ ಈ ಏರ್ಸು ನೋಡಿ ನಿಮಗೊಂದು ಕ್ಲಾರಿಫಿಕೇಷನ್ ಸಿಗಲಿ ಅಂತೇಳಿ ಈರ್ಸು ಕೊಟ್ಟಿದ್ದೇನೆ ಬ್ರಿಟಿಷರು ಸಾವಿರದ ಆರುನೂರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೂ ಇದ್ದರು ಪೋರ್ಚುಗೀಸರು ಸಾವಿರದ ಆರುನೂರ ತೊಂಬತ್ತೆಂಟರಿಂದ ಸಾವಿರದ ಒಂಬೈನೂರ ಅರವತ್ತೊಂದರವರೆಗೂ ಇದ್ದರು ಫ್ರೆಂಚರು ಸಾವಿರದ ಆರುನೂರ ಅರವತ್ತ್ನಾಲ್ಕರಿಂದ ಸಾವಿರದ ಒಂಬೈನೂರ ಐವತ್ತ ನಾಲ್ಕರವರೆಗೂ ಇದ್ದರು ಎರಡನೇ ವಿಷಯ ನೋಡೋದಾದರೆ ಭಾರತಕ್ಕೆ ಸ್ವಾತಂತ್ರ್ಯ ದಿನಾಚರಣೆ ಆಗಸ್ಟ್ ಹದಿನೈದು ಯಾಕೆ ಆ ಆಗಸ್ಟ್ ಹದಿನೈದನೇ ತಾರೀಖೆ ಭಾರತಕ್ಕೆ ಸ್ವಾತಂತ್ರ್ಯ ಯಾಕೆ ಕೊಡಬೇಕಾಯಿತು ಭಾರತಕ್ಕೆ ಸ್ವತಂತ್ರ ದಿನಾಚರಣೆ ಆಗಸ್ಟ್ ಹದಿನೈದು ಎಂದು ನಿರ್ಧರಿಸಿದ್ದು ಬ್ರಿಟಿಷರು ಆ ಆಗಸ್ಟ್ ಹದಿನೈದು ಹದಿನೈದು ಯಾಕೆ ಅಂತ ನಿಮಗೆ ಡೌಟ್ ಬರೋದಾದರೆ ಅದಕ್ಕೆ ಒಂದು ಇತಿಹಾಸ ಇದೆ ಎರಡನೇ ಮಹಾಯುದ್ಧ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೈದರವರೆಗೂ ನಡೆಯಿತು ಆ ಯುದ್ಧದಲ್ಲಿ ಅಮೇರಿಕ ಆಗಸ್ಟ್ ಆರು ಮತ್ತು ಆಗಸ್ಟ್ ಒಂಬತ್ತರಂದು ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಎರಡು ನ್ಯೂಕ್ಲಿಯರ್ ಬಾಂಬ್ಗಳನ್ನು ಹಾಕಿರುತ್ತೆ ಅವು ನ್ಯೂಕ್ಲಿಯರ್ ಲಿಟಲ್ ಬಾಂಬ್ಸ್ ಅಂತೇಳಿ ಆ ಬಾಂಬ್ನ ಹಾಕಿರುತ್ತೆ ಅಂದರೆ ಈ ಕಡೆ ಎರಡನೇ ಮಹಾಯುದ್ಧದಲ್ಲಿ ಗೊತ್ತಿರುತ್ತೆ ನಿಮಗೆ ಎರಡು ಗುಂಪುಗಳಾಗಿ ಡಿವೈಡ್ ಆಗಿರುತ್ತೆ ಆಕ್ಸಿಸ್ ಅಲಿಯನ್ಸ್ ಅಂತ ಅಲಿಯನ್ಸ್ ಅಂದರೆ ಇಂಗ್ಲೆಂಡು ಅಮೇರಿಕಾ ಫ್ರಾನ್ಸು ರಷ್ಯಾ ಇರುತ್ತೆ ಆಕ್ಸಿಸ್ ಗ್ರೂಪಲ್ಲಿ ಜರ್ಮನಿ ಜಪಾನು ಇಟಲಿ ಇರುತ್ತೆ ಹಾಗಾಗಿ ಯಾವಾಗ ಅಮೇರಿಕನ್ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಜಪಾನ್ ಮೇಲೆ ಹಾಕಿತು ಆವಾಗ ಜಪಾನ್ ಆಗಸ್ಟ್ ಹದಿನೈದರಂದು ಸಂಪೂರ್ಣವಾಗಿ ಈ ಮಿತ್ರ ರಾಷ್ಟ್ರಗಳಂತ ಏನಿದೆ ಇಂಗ್ಲೆಂಡು ಫ್ರಾನ್ಸು ರಷ್ಯಾ ಇದ್ರ ಕಡೆ ಶರಣಾಗತಿ ಆಯಿತು ಅಂತ ಅಂದರೆ ಆಗಸ್ಟ್ ಹದಿನೈದನೇ ತಾರೀಕು ಇಂಗ್ಲೆಂಡ್ಗೆ ಜಯ ಸಿಕ್ತು ಅಂತ ಸೊ ಆ ಒಂದು ನೆನಪಿಗಾಗಿ ಲಾರ್ಡ್ ಮೌಂಟ್ ಬ್ಯಾಟನ್ ಆ ಆಗಸ್ಟ್ ಹದಿನೈದರೋ ಅಂಥದ್ದು ಒಂದು ಲಕ್ಕಿ ಡೇಟ್ ಅಂತ ಆ ಹದಿನೈದನೇ ತಾರೀಖಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಎಂದು ನಿರ್ಧರಿಸಿದ್ದು ಇಲ್ಲಿ ಇಂಗ್ಲೆಂಡಿನ ರಾಜ ಮತ್ತು ಇಂಗ್ಲೆಂಡಿನ ಪ್ರಧಾನಮಂತ್ರಿ ಕ್ಲೈಮೇಟ್ ಆಟ್ಲಿ ಅಂತ ಅವರು ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅಂತ ನಿರ್ಧರಿಸಿದ್ರೆ ಹೊರತು ಯಾವ ದಿನ ಕೊಡಬೇಕು ಅಂತೇಳಿ ಅವರು ಡಿಸೈಡ್ ಮಾಡಲಿಲ್ಲ ಅದು ಡಿಸೈಡ್ ಮಾಡಿದ್ದು ಭಾರತದ ಕೊನೆ ಗವರ್ನರ್ ಜನರಲ್ ಇದ್ದಾರಲ್ವ ಅವರು ಲಾರ್ಡ್ ಮೌಂಟ್ ಬ್ಯಾಟನ್ ಹಾಗಾಗಿ ಅವರು ಆಗಸ್ಟ್ ಹದಿನೈದನೇ ತಾರೀಕೆ ಭಾರತಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಎಂದು ನಿರ್ಧರಿಸಿದರು ಅಂತ ಓಕೆ ನೆಕ್ಸ್ಟ್ ನೋಡೋದಾದರೆ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನಾಲ್ಕ ಅದು ಆಗಸ್ಟ್ ಹದಿನೈದು ಅಂತ ಸೊ ನಾವು ಯೂಜಲ್ ಆಗಿ ನಾವು ಕೇಳ್ತಿರುವಂಥ ಒಂದು ವಿಷಯ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನಾಲ್ಕು ಎಂದು ಹೇಳ್ತಾರೆ ಆದರೆ ನಿಜವಾಗಿ ಪಾಕಿಸ್ತಾನಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಆಗಸ್ಟ್ ಹದಿನಾಲ್ಕು ಅಲ್ಲ ಆಗಸ್ಟ್ ಹದಿನೈದನೇ ತಾರೀಕೆ ಅದು ಹೇಗೆ ಅಂತ ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತೇಳರ ಭಾರತ ಸ್ವಾತಂತ್ರ್ಯ ಕಾಯ್ದೆ ಅಂತಿದೆ ಆ ಕಾಯ್ದೆಯಲ್ಲಿ ಸ್ಪಷ್ಟವಾಗಿ ಈ ರೀತಿ ಹೇಳಿರ್ತಾರೆ ಆನ್ ನೈನ್ಟೀನ್ ಫಾರ್ಟಿ ಸೆವೆನ್ ಆಗಸ್ಟ್ ಫಿಫ್ಟೀನ್ತ್ ಟೂ ಇಂಡಿಪೆಂಡೆಂಟ್ ನೇಷನ್ಸ್ ವಿಲ್ ಬಿ ಸೆಟಪ್ಡ್ ಅಂತ ಅದರ ಅರ್ಥ ಆಗಸ್ಟ್ ಹದಿನೈದು ತಾರೀಕೆ ಎರಡು ಸ್ವತಂತ್ರ ಸಾರೋಭಗಳು ರಚನೆ ಆಗುತ್ತೆ ಅವು ಭಾರತ ಮತ್ತು ಪಾಕಿಸ್ತಾನ ಎಂದು ಹಾಗಾಗಿ ಇಲ್ಲಿ ಪಾಕಿಸ್ತಾನಕ್ಕೆ ಹದಿನಾಲ್ಕ ಹದಿನಾಲ್ಕನೇ ತಾರೀಕು ಸ್ವಾತಂತ್ರ್ಯ ಬಂದಿದ್ದು ಅನ್ನೋದು ತಪ್ಪು ಬಟ್ ಅಲ್ಲಿ ಈ ಪೋಸ್ಟೇಜ್ ಸ್ಟ್ಯಾಂಪನ್ನು ಬಿಡುಗಡೆ ಮಾಡಬೇಕಾದ್ರೆ ಫಸ್ಟ್ ಪೋಸ್ಟೇಜ್ ಸ್ಟ್ಯಾಂಪ್ ಇದೆಯಲ್ಲೋ ಅದನ್ನು ಪಾಕಿಸ್ತಾನದ ಹೆಸರಲ್ಲಿ ಬಿಡುಗಡೆ ಮಾಡ್ತಾರೆ ಎರಡನೇ ಪೋಸ್ಟೇಜ್ ಸ್ಟ್ಯಾಂಪ್ ಇದ್ದಲ್ಲೋ ಅದು ಇಂಡಿಯಾದ ಹೆಸರಲ್ಲಿ ಬಿಡುಗಡೆ ಮಾಡ್ತಾರೆ ಹದಿನೈದೇ ತಾರೀಕು ಸ್ವತಂತ್ರ ಬಂದಿದ್ದು ಬಟ್ ಫೋಸ್ಟೇಜ್ ಸ್ಟ್ಯಾಂಪ್ ಮಾತ್ರ ಪಾಕಿಸ್ತಾನಕ್ಕೆ ಮೊದಲು ಕೊಡ್ತಾರೆ ಅಂತ ಹಾಗಾದರೆ ಪಾಕಿಸ್ತಾನ ಸ್ವತಂತ್ರ ದಿನಾಚರಣೆಯನ್ನು ಹದಿನೈದನೇ ತಾರೀಕು ಇದ್ದಿದ್ದು ಹದಿನಾಲ್ಕನೇ ತಾರೀಕು ಎಂದು ಯಾವಾಗ ಬದಲಾಯಿಸಿದರು ಅಂತ ಅದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಈ ಸ್ವತಂತ್ರ ದಿನಾಚರಣೆಯನ್ನು ಆಗಸ್ಟ್ ಹದಿನೈದು ಇದ್ದಿದ್ದು ಆಗಸ್ಟ್ ಹದಿನಾಲ್ಕು ಎಂದು ಬದಲಾಯಿಸಿದರು ಪಾಕಿಸ್ತಾನಕ್ಕೆ ಸ್ವತಂತ್ರ ಸಿಕ್ಕಿದ್ದು ಆಗಸ್ಟ್ ಹದಿನೈದರೊಂದೇ ಬಟ್ ಆದರೆ ಆ ದಿನಾಂಕವನ್ನು ಬದಲಾವಣೆ ಮಾಡಿದ್ದು ಹದಿನಾಲ್ಕು ಎಂದು ಇವಾಗ ನಿಮಗೆ ಡೌಟ್ ಬರ್ಬೋದು ಆಗಸ್ಟ್ ಹದಿನಾಲ್ಕು ಯಾಕೆ ಪಾಕಿಸ್ತಾನ ಈ ಒಂದು ದಿನಾಂಕವನ್ನು ಬದಲಾವಣೆ ಮಾಡಬೇಕಾಯಿತು ಅಂತ ಅದಕ್ಕೆ ಒಂದು ಕಾರಣ ಇದೆ ಒಂದು ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಯಾವಾಗ ಬ್ರಿಟನ್ನಿನ ರಾಜ ಕಿಂಗ್ ಜಾರ್ಜ್ ಸಿಕ್ಸ್ ಅಂತ ಈ ಭಾರತಕ್ಕೆ ಸ್ವತಂತ್ರ ಕೊಡಬೇಕು ಎಂಬ ಒಂದು ಘೋಷಣೆಯನ್ನು ಅಥವಾ ಸಂದೇಶವನ್ನು ಕಳಿಸ್ತಾರೋ ಆ ಸಂದೇಶವನ್ನು ಲಾರ್ಡ್ ಮೌಂಟ್ ಬ್ಯಾಟನ್ ಕರಾಚಿಗೆ ತರ್ತಾರೆ ಹದಿನೈದನೇ ತಾರೀಕು ಇಂಡಿಪೆಂಡೆನ್ಸ್ ಸಿಗುವಂಥದ್ದು ಹದಿನಾಲ್ಕನೇ ತಾರೀಕೆ ಆ ಒಂದು ಡಾಕ್ಯುಮೆಂಟನ್ನು ಕರಾಚಿಗೆ ತರ್ತಾರೆ ಆ ಮೌಂಟ್ ಬ್ಯಾಟನ್ ಅಂತ ಅಂದರೆ ಕರಾಚಿಗೆ ಬಂದಿದ್ದ ಸಂದೇಶ ಯಾವಾಗ ಹದಿನಾಲ್ಕನೇ ತಾರೀಕು ಅಂತ ಹಾಗಾಗಿ ಪಾಕಿಸ್ತಾನ ಅನ್ನುವಂಥದ್ದು ಹದಿನಾಲ್ಕನೇ ತಾರೀಕು ನಮಗೆ ಸ್ವತಂತ್ರ ಸಿಕ್ಕಿದೆ ಅಂತೇಳಿ ಅವರು ಬದಲಾವಣೆ ಮಾಡ್ಕೊಂಡ್ರು ಭಾರತ ಮತ್ತು ಪಾಕಿಸ್ತಾನಕ್ಕೆ ಎರಡು ಇರಬಾರ್ದು ಬದಲಾವಣೆ ಇರಬೇಕು ಅಂತೇಳಿ ಅವರು ಹದಿನೈದು ಬದಲು ಹದಿನಾಲ್ಕು ಅಂತ ಮಾಡಿದ್ರು ಅದಕ್ಕಿನ್ನೂ ಒಂದೆರಡು ಕಾರಣ ಇದೆ ಆ ಕಾರಣ ಎರಡನೇ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅದು ಧಾರ್ಮಿಕ ಕಾರಣ ಅಂತ ಏನು ಧಾರ್ಮಿಕ ಕಾರಣ ಅಂದರೆ ಸಾವಿರದ ಒಂಬೈನೂರ ನಲವತ್ತೆಂಟು ಆ ವರ್ಷದಲ್ಲಿ ರಂಜಾನ್ ರಂಜಾನ್ ಅನ್ನುವಂಥದ್ದು ಮುಸ್ಲಿಮರ ಪವಿತ್ರ ಒಂದು ಹಬ್ಬ ಆ ರಂಜಾನನ ಇಪ್ಪತ್ತೇಳನೇ ದಿನ ಇದೆ ಅಲ್ವಾ ಅದು ಅತೀ ಪವಿತ್ರವಾಗಿರೋಂಥ ಒಂದು ದಿನ ಮುಸ್ಲಿಮರಿಗೆ ಹಂಗಾಗಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಏನು ಮಾಡ್ತಾರೆ ಅಂದರೆ ಆ ವರ್ಷದಲ್ಲಿ ರಂಜಾನನ ರಂಜಾನ್ ಮಾಸದ ಇಪ್ಪತ್ತೇಳನೇ ದಿನ ಆಗಸ್ಟ್ ಹದಿನಾಲ್ಕು ಬಂದಿರುತ್ತೆ ಹಾಗಾಗಿ ಆ ಒಂದು ಪವಿತ್ರವಾದ ದಿನವನ್ನೇ ಪಾಕಿಸ್ತಾನ ಅನ್ನುವಂಥದ್ದು ಸ್ವತಂತ್ರ ದಿನಾಚರಣೆ ಮಾಡಬೇಕು ಎಂದು ನಿರ್ಧಾರ ಮಾಡುತ್ತೆ ಅಂತ ಹಾಗಾಗಿ ಸ್ವತಂತ್ರ ಬಂದಿದ್ದು ಆಗಸ್ಟ್ ಹದಿನೈದು ಇದೆ ಬಟ್ ಅದನ್ನು ಅವರು ಆಗಸ್ಟ್ ಹದಿನಾಲ್ಕು ಎಂದು ಬದಲಾವಣೆ ಮಾಡಿಕೊಂಡ್ರು ಸಾವಿರದ ಒಂಬೈನೂರ ನಲವತ್ತೆಂಟರಿಂದ ಇದುವರೆಗೂ ಪಾಕಿಸ್ತಾನ ಆಗಸ್ಟ್ ಹದಿನಾಲ್ಕರಂದೇ ಸ್ವತಂತ್ರ ದಿನಾಚರಣೆ ಮಾಡ್ತಾರೆ ಓಕೆ ನೆಕ್ಸ್ಟ್ ನಾಲ್ಕನೇ ಒಂದು ಅಂಶ ನೋಡೋದಾದರೆ ಭಾರತಕ್ಕೆ ಪೂರ್ಣ ಸ್ವರಾಜ್ಯ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲ ಆದರೆ ಅದು ತಪ್ಪು ಹಂಗಾದ್ರೆ ಯಾವಾಗ ಸಿಕ್ತು ಭಾರತಕ್ಕೆ ಈ ಸ್ ಪೂರ್ಣ ಸ್ವರಾಜ್ಯ ಅಂದರೆ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರು ಅಂತ ಯಾಕೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿದರು ಭಾರತಕ್ಕೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಸಿಕ್ಕಿದ್ರು ಬ್ರಿಟನ್ ಕ್ವೀನ್ ಆ್ಯಂಡ್ ಕಿಂಗ್ ವಾಝ್ ದಿ ಕಾನ್ಸ್ಟಿಟ್ಯೂಷನಲ್ ಹೆಡ್ ಫಾರ್ ದಿ ಇಂಡಿಯಾ ಆಸ್ಟ್ರೇಲಿಯಾ ಆ್ಯಂಡ್ ಕೆನಡಾ ಹಂಗಾಗಿ ಸ್ವತಂತ್ರ ಸಿಕ್ಕಿದೆ ಬಟ್ ನಮ್ಮ ದೇಶದ ಮುಖ್ಯಸ್ಥರು ಯಾರಪ್ಪ ಅಂತ ಹೇಳಿದ್ರೆ ಅವಾಗ ರಾಷ್ಟ್ರಪತಿಗಳಿರಲಿಲ್ಲ ಆವಾಗ ಮುಖ್ಯಸ್ಥರು ಬ್ರಿಟನ್ನಿನ ರಾಜ ಮತ್ತು ರಾಣಿನಾಗಿರ್ತಾರೆ ಹಾಗಾಗಿ ನಮಗೆ ಪೂರ್ಣ ಸ್ವರಾಜ್ಯ ಸಿಕ್ಕಿಲ್ಲ ಮತ್ತು ಪೂರ್ಣ ಸ್ವರಾಜ್ಯ ಸಿಕ್ಕೋದು ಯಾವ ಯಾವಾಗಪ್ಪ ಅಂದರೆ ಸಂವಿಧಾನದ ರಚನೆ ಆಗಿ ಸಂವಿಧಾನ ಜಾರಿಗೆ ಬಂದ ದಿನ ಇದೆ ಅಲ್ವಾ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಸೌ ಆ ದಿನ ಭಾರತಕ್ಕೆ ಪೂರ್ಣ ಸ್ವರಾಜ್ಯ ಸಿಕ್ಕಿದ್ದು ಅಂತ ಅಂದರೆ ರಾಜ ರಾಣಿ ಅಂತ ಹೇಳಿದ್ರೆ ಅದು ಏಕಚಕ್ರಾಧಿಪತ್ಯ ಅಂತ ಅಂದರೆ ಒಬ್ಬ ವ್ಯಕ್ತಿ ಆಳ್ವಿಕೆ ಮಾಡೋದನ್ನು ಏಕಚಕ್ರಾಧಿಪತ್ಯ ಅಂತ ಹೇಳ್ತೀವಿ ಬಟ್ ಭಾರತ ಭಾರತದ ಸಂವಿಧಾನ ಪ್ರಜಾಪ್ರಭುತ್ವ ಸಂವಿಧಾನ ಒಬ್ಬ ವ್ಯಕ್ತಿಯ ಆಳ್ವಿಕೆ ಅಲ್ಲ ಬದಲಿಗೆ ಜನರ ಆಳ್ವಿಕೆ ಅಂತ ಹಂಗಾಗಿ ಯಾವಾಗ ಭಾರತದ ಸಂವಿಧಾನ ಸಾವಿರದ ಒಂಬೈನೂರ ಐವರೊಂದು ಅಲ್ಲಿಗೆ ಬ್ರಿಟನ್ನಿನ ಏಕಚಕ್ರಾಧಿಪತ್ಯ ಕೊನೆ ಆಯಿತು ಅಂತ ಹಂಗಾಗಿ ಭಾರತಕ್ಕೆ ಪೂರ್ಣ ಸ್ವರಾಜ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರರಂದು ಇಲ್ಲಿ ಇದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಬೇಕು ಪಾಕಿಸ್ತಾನಕ್ಕೆ ಯಾವಾಗ ಈ ಪೂರ್ಣ ಸ್ವರಾಜ್ಯ ಸಿಕ್ಕಿತ್ತು ಹೇಳಿದ್ರೆ ಅದಕ್ಕೆ ಪಾಕಿಸ್ತಾನಕ್ಕೆ ಪೂರ್ಣ ಸ್ವರಾಜ್ಯ ಸಿಕ್ಕಿದ್ದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲೂ ಅಲ್ಲ ಸಾವಿರದ ಒಂಬೈನೂರ ಐವತ್ತರಲ್ಲೂ ಅಲ್ಲ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಅಂದರೆ ಸಾವಿರದ ಒಂಬೈನೂರ ಐವತ್ತಾರರವರೆಗೂ ಪಾಕಿಸ್ತಾನ ಅನ್ನುವಂಥದ್ದು ಡೊಮಿನಿಯನ್ ಸ್ಟೇಟಸ್ ಇರುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆಡಳಿತ ಪಾಕಿಸ್ತಾನ ಸರ್ಕಾರ ಮಾಡಿರಬಹುದು ಬಟ್ ಆದರೆ ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಹೆಡ್ ಇದೆ ಅಲ್ವಾ ಅದು ಇಂಗ್ಲೆಂಡಿನ ರಾಜ್ಯ ಅಥವಾ ಆಗಿರ್ತಾರೆ ಇಲ್ಲಿ ಇನ್ನೊಂದು ವಿಷಯ ಹೇಳಬೇಕಾಗುತ್ತೆ ಸಾವಿರದ ಒಂಬೈನೂರ ಐವತ್ತ್ಮೂರರಲ್ಲಿ ಕ್ವೀನ್ ಎಲಿಜಬೆತ್ ಸೆಕೆಂಡ್ ಅಂತ ಆವಾಗ ಬ್ರಿಟನ್ನ ಆಗಿರ್ತಾರೆ ಅವರು ಒಂದು ಬಿರುದನ್ನು ಪಡ್ಕೊಳ್ತಾರೆ ಅದು ಯಾವುದಪ್ಪ ಬಿರುದು ಅಂತ ಹೇಳಿದ್ರೆ ಶಿ ಅರ್ನ್ ದಿ ಟೈಟಲ್ ದಟ್ ಈಸ್ ಕ್ವೀನ್ ಆಫ್ ಪಾಕಿಸ್ತಾನ ಅಂತ ಅಂದರೆ ಕ್ವೀನ್ ಆಫ್ ಪಾಕಿಸ್ತಾನ ಅಂತ ಹೇಳಿದ್ರೆ ಈ ಪಾಕಿಸ್ತಾನದ ರಾಣಿ ಎಲಿಜಿಬತ್ ಆಗಿರ್ತಾರೆ ಅಂತ ಸೊ ಹಂಗಾಗಿ ಸಾವಿರದ ಒಂಬೈನೂರ ಐವತ್ತಾರರವರೆಗೂ ಪಾಕಿಸ್ತಾನಕ್ಕೆ ಈ ಪೂರ್ಣ ಸ್ವರಾಜ್ಯ ಸಿಕ್ಕಿರಲಿಲ್ಲ ಅಂತ ಸೊ ಕೊನೆಯದಾಗಿ ನೋಡೋದಾದರೆ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನೈದನೇ ತಾರೀಕು ಯಾವ ವಾರ ಬರುತ್ತೆ ಅಂತ ನಾವು ಅನೇಕ ಕಡೆ ಭಾಷೆನು ಕೇಳಿರಬೇಕಾದ್ರೆ ಎಲ್ಲ ಕಡೆನೂ ಸಹ ಆಗಸ್ಟ್ ಹದಿನೈದನೇ ತಾರೀಕು ಸ್ವತಂತ್ರ ಸಿಕ್ಕಿದೆ ಅಂತ ಹೇಳ್ತಾರೆ ಹೊರತು ಆ ವಾರ ಯಾವುದು ಅಂಥೇಳಿ ಎಲ್ಲೂ ಹೇಳ್ತಿರಲಿಲ್ಲ ನಾನು ಅನೇಕ ಬಾರಿ ಡೌಟ್ಸು ಬರ್ತಿತ್ತು ನಾನು ಕೇಳಿದ ಪ್ರಕಾರ ಎರಡು ಆನ್ಸರ್ಸ್ ಇದೆ ಒಂದು ಮಂಗಳವಾರ ಮತ್ತು ಶುಕ್ರವಾರ ಅಂತ ಕೆಲವರು ಹೇಳ್ತಾರೆ ಭಾರತದ ಸ್ವಾತಂತ್ರ್ಯ ಪ್ರಕ್ರಿಯೆ ಮಂಗಳವಾರ ಮಧ್ಯರಾತ್ರಿ ಹನ್ನೊಂದುವರೆಯಿಂದ ಪ್ರಾರಂಭ ಆಗಿ ಬುಧವಾರ ಮುಂ ಮುಂಜಾನೆ ಹನ್ನೆರಡುವರೆವರೆಗೂ ಮುಂದುವರೆದಿತ್ತು ಅಥವಾ ಹನ್ನೆರಡುವರೆವರೆಗೂ ಆ ಪ್ರಕ್ರಿಯೆ ಸಾಗಿತ್ತು ಹೇಳಿ ಆದರೆ ಕೆಲವೊಂದು ಪರೀಕ್ಷೆಗಳಲ್ಲಿ ಎಸ್ಪೆಷಲಿ ಸಿವಿಲ್ ಪರೀಕ್ಷೆಗಳಲ್ಲಿ ಐ ಮತ್ತು ಎ ಎಸ್ ಪರೀಕ್ಷೆಗಳಲ್ಲಿ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಯನ್ನು ಕೇಳಿದ್ದಾರೆ ಅಂದರೆ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದು ಯಾವ ವಾರ ಬರುತ್ತೆ ಅಂಥೇಳಿ ಈ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ಆ ಪ್ರಶ್ನೆಯನ್ನು ಕೇಳಿದ್ದಾರೆ ಅದರ ಪ್ರಕಾರ ಉತ್ತರ ಶುಕ್ರವಾರ ಆಗಿರುತ್ತೆ ನಮಗೆ ಸ್ವಾತಂತ್ರ್ಯ ಬಂದ ದಿನ ಮಂಗಳವಾರನ ಅಥವಾ ಶುಕ್ರವಾರನ ಅಂತ ಯಾವುದೇ ಸಂದೇಹ ಬೇಡ ಸ್ಪಷ್ಟವಾಗಿ ಹೇಳ್ತಿದ್ದೇನೆ ಅದು ಶುಕ್ರವಾರ ಆಗಿರುತ್ತೆ ಅಂತ ಯಾಕೆ ಅಂದರೆ ಈ ಒಂದು ನ್ಯೂಸ್ ಪೇಪರ್ ನೋಡಿ ಇದರಲ್ಲಿ ಆ ದಿನಾಂಕವನ್ನು ಮತ್ತು ವಾರವನ್ನು ಕ್ಲಿಯರ್ ಕಟ್ಟಾಗಿ ಮೆನ್ಷನ್ ಮಾಡಿದ್ದಾರೆ ಹಾಗಾಗಿ ಶುಕ್ರವಾರ ನಮಗೆ ಸ್ವತಂತ್ರ ಬಂದ ದಿನ ಅಂತ ಥ್ಯಾಂಕ್ ಯು ಸ್ನೇಹಿತರೆ ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೇನಾದರೂ ಈ ಮಾಹಿತಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಬಾಯ್